ಒಂದೂರಲ್ಲಿ ಚಿಚು ಅನ್ನುವ ಕಾಗೆ ಇತ್ತು. ಪಾಪ ಅವಳು ತುಂಬಾನೇ ಬಡಕಾಗೆ. ಅವಳಿಗೆ ಇಬ್ರು ಗಂಡ್ಮಕ್ಳು ಇದ್ರು. ಅದರಲ್ಲಿ ದೊಡ್ಡವನ ಹೆಸರು ಬನ್ನು ಕಾಗೆ, ಹಾಗೇನೆ ಚಿಕ್ಕವನ ಹೆಸರು ಚಿನ್ನು ಕಾಗೆ. ಚಿಚು ಕಾಗೆ ಅವರಿಬ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ನನ್ ಮನೆಯವರು ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ನಾನೇ ಹಠ ಹಿಡ್ದು ಇವರನ್ನ ಮದುವೆ ಮಾಡ್ಕೊಂಡೆ. ನನ್ನ ಸ್ನೇಹಿತರು ಕೂಡ ಬೇಡ ಅಂತ ಹೇಳಿದ್ರು, ಆದ್ರೆ ನಾನು ಯಾರ ಮಾತು ಕೇಳಲೇ ಇಲ್ಲ. ಆದ್ರೆ ಇವರು ಮದುವೆ ಆಗಿ ಸ್ವಲ್ಪ ದಿನದಲ್ಲೇ ನನ್ನನ್ನು ಬಿಟ್ಬಿಟ್ಟು ಸತ್ತೋದ್ರು. ಇಬ್ರು ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿದೆ. ನಾನು ಅವ್ರನ್ನ ಹೇಗ್ ನೋಡ್ಕೊಳ್ತೀನೋ ಏನೋ. ಹಾಗಂತ ಚಿಚು ಕಾಗೆ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿತ್ತು. ಆ ಸಮಯದಲ್ಲಿ ಬನ್ನು ಕಾಗೆ ಹಾಗೂ ಚಿನ್ನು ಕಾಗೆ ಶಾಲೆಯಿಂದ ಮನೆಗ್ ಬಂದ್ರು. ಮಕ್ಳೇ, ಶಾಲೆ ಮುಗೀತಾ? ಇವತ್ತು ಶಾಲೆಯಲ್ಲಿ ಚೆನ್ನಾಗಿ ಪಾಠ ಓದ್ಕೊಂಡ್ರ? ಆ, ಚೆನ್ನಾಗಿ ಓದಿದೀವಮ್ಮ. ನಮ್ಮನ್ನ ಪ್ರಿನ್ಸಿಪಲ್ ಅವ್ರ ರೂಮಿಗೆ ಬರಕ್ ಹೇಳಿದ್ರು. ಯಾಕೆ? ನೀವೇನಾದ್ರೂ ತಪ್ಪು ಮಾಡಿದ್ರ? ಇಲ್ಲ ಅಮ್ಮ, ನಾವು ಯಾರು ಏನು ತಪ್ಪು ಮಾಡಿಲ್ಲಮ್ಮ. ಇನ್ನು ಸ್ಕೂಲ್ ಫೀಸ್ ಕಟ್ಲಿಲ್ಲ ಅಲ್ವಾ, ಅದಕ್ಕೆ ನಾಳೆನೆ ಸ್ಕೂಲ್ ಫೀಸ್ ಕಟ್ಲೇಬೇಕಂತೆ. ಅದಕ್ಕೆ ನಮ್ಮನ್ನ ಕರೆದು ಹೇಳಿದ್ರು. ಸರಿ, ನಾನು ಕಟ್ತೀನಿ. ನೀವಿಬ್ರು ಹೋಗಿ ನಿಮ್ ಪುಸ್ತಕನ ತಗೊಂಡು ಓದಕ್ ಶುರು ಮಾಡಿ. ಆ ಸರಿ ಅಮ್ಮ, ಆದ್ರೆ ನೀನ್ ಹೇಗಾದ್ರೂ ನಮ್ ಫೀಸ್ನ ಕಟ್ಬಿಡೋ. ಹಾಗಂತ ಹೇಳಿ ಮಕ್ಳಿಬ್ರು ರೂಮ್ ಒಳಗಡೆ ಹೋದ್ರು. ಪಾಪ ಚಿಚುಕಾಗಿ ಬೇಜಾರ್ ಮಾಡ್ಕೊಳ್ತಾ ಇತ್ತು. ಇಷ್ಟು ದಿನ ಮನೇಲಿದ್ದ ವಸ್ತುಗಳು ಒಡವೆ ಅಂತ ಎಲ್ಲಾನು ಮಾರಿ ಮನೆ ಖರ್ಚನ್ನ ನೋಡ್ಕೊಳ್ತಿದ್ದೆ. ಆದ್ರೆ ಇವಾಗ ಏನಾದ್ರೂ ಮಾರ್ಬೇಕು ಅಂದ್ರೂ ಸಹ ಮನೆಯಲ್ಲಿ ಯಾವುದೇ ವಸ್ತುಗಳು ಇಲ್ಲ. ನಾನು ಖರ್ಚಿಗೆ ಏನ್ ಮಾಡೋದು? ಇನ್ನು ಹೀಗೇನೆ ಬೇಜಾರ್ ಮಾಡ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋದ್ರಿಂದ ಯಾವುದೇ ಪುಣ್ಯನೂ ಇಲ್ಲ. ಹೊರಗಡೆ ಹೋಗಿ ಏನಾದ್ರೂ ಕೆಲಸ ಹುಡುಕ್ಬೇಕು. ಹಾಗೆ ಚಿಚುಕಾಗೆ ಇನ್ನು ಮನೇಲಿರೋದು ಸರಿ ಬರದಿಲ್ಲ, ಕೆಲ್ಸ ಏನಾದ್ರೂ ಹುಡುಕ್ಲೇಬೇಕು ಅಂತ ಅಂದ್ಕೊಳ್ತು. ಆ ವಿಷಯದಿಂದ ಅವಳು ಊರೊಳಗಡೆ ಹೋಗ್ತಾ ಇದ್ಲು. ದೇವ್ರಿ, ಹೇಗಾದ್ರೂ ನನಗೆ ಒಂದ್ ಕೆಲ್ಸ ಸಿಗೋ ತರ ನೋಡಪ್ಪ. ಅರೆ, ಅದು ಟುನಿತಾನೆ. ಅವಳು ಎಲ್ಗೋ ಹೋಗ್ತಾ ಇದ್ದಾಳೆ. ಸರಿ, ಅವಳ ಹತ್ರ ಏನಾದ್ರೂ ಕೆಲ್ಸ ಇದೆಯಾ ಅಂತ ಕೇಳ್ಬಿಟ್ ಬರ್ತೀನಿ. ಹಾಗಂತ ಅಂದ್ಕೊಂಡು ಚಿಚುಕಾಗಿ ಟುನಿಯ ಹತ್ರ ಹೋಯ್ತು. ಅರೆ ಚಿಚು, ಏನಿದೆ ಈ ಕಡೆ ಬಂದಿದೀಯಾ? ಏನ್ ವಿಷಯ? ಅದು, ನಾನು ತುಂಬಾ ದೊಡ್ಡ ಕಷ್ಟದಲ್ಲಿದ್ದೀನಿ. ನಿನಗೆ ಹೇಗೋ ಇಲ್ಲಿ ಸುಮಾರು ಅಂಗಡಿಗಳು ಇದೆ ತಾನೆ, ಆದ್ರಿಂದ ಅದ್ರಲ್ಲಿ ಏನಾದ್ರೂ ಒಂದ್ ಕೆಲ್ಸ ಇದ್ರೆ ನಾನು ಕೊಡಿಸ್ತೀಯಾ? ಆ ಚಿಚು, ಇವಾಗ ನಿನಗೆ ಯಾವ್ದೇ ಕೆಲ್ಸನೂ ಕೊಡಕ್ಕಾಗಲ್ಲ. ಒಂದು 6 ತಿಂಗಳು ಹೋಗ್ಲಿ, ಆಮೇಲೆ ಬೇಕಾದ್ರೆ ಬಾ, ಆವಾಗ ಕೆಲ್ಸ ಕೊಡ್ತೀನಿ. ಯಾಕೆ? ಇವಾಗ ಕೆಲ್ಸ ಕೊಟ್ರೆ ಏನಾಗುತ್ತೆ? ನನಗೆ ಮನೇಲಿ ತುಂಬಾನೇ ಕಷ್ಟ ಇದೆ. ಆದ್ರಿಂದ ಹೇಗಾದ್ರೂ ಮಾಡಿ ಕೆಲ್ಸ ಕೊಡುಟುನಿ. ಎಷ್ಟೇ ಕಷ್ಟವಾದ ಕೆಲ್ಸ ಆದ್ರೂ ಪರವಾಗಿಲ್ಲ, ಮಾಡ್ತೀನಿ. ಆದ್ರೆ ಚಿಚು, ನಿನಗೆ ಇವಾಗ ನನ್ನಿಂದ ಕೆಲ್ಸ ಕೊಡಕ್ಕಾಗಲ್ಲ. ಯಾಕಂದ್ರೆ ನಿನ್ ಗಂಡ ತೀರ್ಕೊಂಡಿದ್ದಾನೆ, ನೀನು ವಿಧವೆ. ನಿನ್ ಗಂಡ ಹೋಗಿ ಇನ್ನು 6 ತಿಂಗಳೇ ಆಗಿರೋದು. ಆದ್ರೆ 1 ವರ್ಷ ತನಕ ನಿನ್ನನ್ ಯಾರು ಅವ್ರವ್ರ ಮನೆಯೊಳಗಡೆ ಬಿಡಲ್ಲ. ಇದರಲ್ಲಿ ನಾನ್ ಹೇಗೆ ನಿನಗೆ ಕೆಲ್ಸ ಕೊಡೋದು? 1 ವರ್ಷ ಮುಗಿಲಿ ಚಿಚು, ಆಮೇಲೆ ನಿನಗೆ ನಾನು ಕೆಲ್ಸ ಕೊಡ್ತೀನಿ. ಹಾಗಂತ ಹೇಳಿ ತುನಿಗುಬ್ಬಚ್ಚಿ ಅಲ್ಲಿಂದ ಹೋದ್ಲು. ಪಾಪ ಚಿಚುಗೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ಲಿಲ್ಲ. ಆದ್ರಿಂದ ಅವಳು ಪುನಃ ಕೆಲ್ಸ ಹುಡ್ಕೊಂಡು ಊರೊಳಗಡೆ ಹೋಗ್ತಾ ಇದ್ಲು. ಹಾಗೆ ಹೋಗ್ತಾ ಇದ್ದಾಗ ಅವಳು ದಾರಿಲಿದ್ದ ಚೋಟುಗಿಳಿನ ನೋಡಿ ಅವಳ ಹತ್ರ ಹೋದ್ಲು. ಚೋಟುಗಿಳಿಗೆ ಅವಳು ಅಂದವಾಗಿರೋದಂದ್ರೆ ತುಂಬಾನೇ ಇಷ್ಟ. ಹೇಗಿದೀಯ ಚೋಟು? ಹಾ, ನೋಡಿದ್ರೆ ಕಾಣಿಸ್ತಾ ಇಲ್ವಾ ನಾನ್ ಇಷ್ಟ ಅಂದವಾಗಿದ್ದೀನಿ ಅಂತ? ಹೌದು, ಏನ್ ವಿಷಯ, ಇಲ್ಲಿಗ್ ಬಂದಿದೀಯಾ? ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ಅದಕ್ಕೆ ನಿನ್ನ ಹತ್ರ ಏನಾದ್ರೂ ಕೆಲ್ಸ ಇದ್ರೆ ಕೊಡಿಸ್ತೀಯ ಏನೋ ಅಂತ ಬಂದೆ. ಓಹೋ, ಸರಿ, ನಾನ್ ಕೆಲ್ಸ ಕೊಡಿಸ್ತೀನಿ. ನಿನಗೆ ಫೇಶಿಯಲ್ ಮಾಡಕ್ ಬರುತ್ತಾ? ಆಮೇಲೆ ಈ ಹೇರ್ ಡ್ರೆಸ್ಸಿಂಗ್ ಮಾಡಕ್ ಬರುತ್ತಾ? ಹಾಗೇನೆ ಈ ಮೆನಿಕ್ಯೂರ್ ಪೆಡಿಕ್ಯೂರ್ ಇದೆಲ್ಲ ಗೊತ್ತಾ? ಹಾ, ನನಗೆ ಅದೆಲ್ಲ ಗೊತ್ತಿಲ್ಲ ಚೋಟು, ಆದ್ರೆ ಅಡಿಗೆ ಮನೆ ಕೆಲ್ಸ ಎಲ್ಲ ಗೊತ್ತು. ಅರೆ, ಮನೆ ಕೆಲ್ಸ ಅಡಿಗೆ ಕೆಲ್ಸ ಮಾಡಕ್ಕೆ ನನ್ನ ಹತ್ರ ಸುಮಾರು ಜನ ಇದ್ದಾರೆ. ನನಗ್ ಬೇಕಾಗಿದ್ದು ಮೇಕಪ್ ಹಾಕಿ ಗೊತ್ತಿರೋರು, ಫೇಶಿಯಲ್ ಮಾಡಕ್ಕೆ ಗೊತ್ತಿರೋರು ಮಾತ್ರ. ಆದ್ರೆ ಈ ಕೆಲ್ಸ ಎಲ್ಲ ನಿನಗೆ ಹೇಗ್ ಗೊತ್ತಾಗುತ್ತೆ? ಗೊತ್ತಾಗಿದ್ದಿದ್ರೆ ನೀನೇ ನಿನ್ನ ಅಲಂಕಾರ ಮಾಡ್ಕೊಂಡು ಚೆನ್ನಾಗಿರ್ತಿದೆ ಅಲ್ವಾ? ಹಾಗಂತ ಹೇಳಿ ಚೋಟುಗಿಳಿ ಚಿಚುನ ಅವಮಾನ ಮಾಡಿ ಅಲ್ಲಿಂದ ಕಳಿಸ್ಬಿಟ್ಲು. ಪಾಪ ಚಿಚು ತುಂಬಾ ಬೇಜಾರಿಂದ ಅಲ್ಲಿಂದ ಮುಂದೆ ಹೋಗ್ತಾ ಇದ್ಲು. ಆವಾಗ ಅವಳು ಮಹಿಹದ್ದಿನ ಮನೆಗೆ ಹೋದ್ಲು. ಮಹಿಹದ್ದು ಅದರ ಮನೆಯೊಳಗಡೆ ಕೂತ್ಕೊಂಡು ನ್ಯೂಸ್ ಪೇಪರ್ ಇಟ್ಕೊಂಡು ಓದ್ತಾ ಇತ್ತು. ನಮಸ್ಕಾರ ಮಹಿ ಅವ್ರೆ. ಹಾ, ನಮಸ್ಕಾರ ನಮಸ್ಕಾರ. ಏನ್ ಚಿಚು, ಏನ್ ವಿಷಯ ಇಲ್ಲಿಗೆ ಬಂದಿದೀಯಾ?
ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ನಿಮ್ಮ ಹತ್ರ ಏನಾದರೂ ಕೆಲಸ ಇದ್ರೆ ಸ್ವಲ್ಪ ಕೊಡ್ತೀರಾ? ಓಹೋ, ಸರಿ, ಖಂಡಿತ ಕೊಡ್ತೀನಿ. ನನಗೂ ಇವಾಗ ತುಂಬಾನೇ ವಯಸ್ಸಾಗ್ತಾ ಇದೆ. ಮನೆ ಕೆಲಸ, ಅಡುಗೆ ಕೆಲಸ ಏನೂ ಸರಿಯಾಗಿ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನೀನು ಒಂದು ಕೆಲಸ ಮಾಡು, ನಾಳೆ ಬೆಳಗಿಂದ ನನ್ನ ಮನೆ ಕೆಲಸಕ್ಕೆ ಬಾ. ತುಂಬ ಧನ್ಯವಾದ ಅಮ್ಮ, ನೀವು ಮಾಡಿರೋ ಈ ಸಹಾಯನ ನಾನು ಯಾವಾಗಲೂ ಮರೆಯಲ್ಲ. ನಾಳೆಯಿಂದಾನೇ ನಾನು ಕೆಲಸಕ್ಕೆ ಬಂದ್ಬಿಡ್ತೀನಿ. ಹಾಗಂತ ಹೇಳಿ ಚಿಚು ತುಂಬಾ ಸಂತೋಷದಿಂದ ಮನೆಗೆ ಹೋದ್ಲು. ಸ್ವಲ್ಪ ಸಮಯದ ನಂತರ ಮಕ್ಕಳಿಬ್ರು ಕೂಡ ಅಳುತ್ತಾ ಮನೆಗೆ ಬಂದ್ರು. ಯಾಕಪ್ಪ, ಏನಾಯ್ತು, ಯಾಕ್ ನೀವಿಬ್ರು ಅಳ್ತಾ ಇದ್ದೀರಾ? ಅಮ್ಮ, ಇನ್ನು ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ಹೇಳಿ ಸ್ಕೂಲಲ್ಲಿ ಟೀಚರ್ ಎಲ್ರು ಮುಂದ್ಗಡೆ ನಮ್ಮನ್ನ ಬೈದ್ಬಿಟ್ರು. ಹೌದಮ್ಮ, ನಾವು ಸ್ಕೂಲ್ ಫೀಸ್ ಕಟ್ಬೇಕಂತೆ. ನಾಳೆ ತಗೊಂಡ್ ಬಂದಿಲ್ಲ ಅಂದ್ರೆ ನೀವು ಸ್ಕೂಲ್ಗೆ ಬರೋದ್ ಬೇಡ ಅಂತಾನು ಬೈದು ಕಳಿಸ್ಬಿಟ್ರು. ಇನ್ ಯಾವಾಗಮ್ಮ ನೀನ್ ಸ್ಕೂಲ್ ಫೀಸ್ ಕಟ್ಟೋದು? ಹಾಗಂತ ಮಕ್ಕಳು ಕೇಳಿದಾಗ ಅದನ್ ಕೇಳಿ ಚಿಚು ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ಮರುದಿನ ಬೆಳಗ್ಗೆ ಅದೇ ಬೇಜಾರಲ್ಲಿ ಅವಳು ಮನೆಯಿಂದ ಹೊರಟು ಮಹಿಹದ್ದಿನ ಮನೆಗೆ ಕೆಲ್ಸಕ್ಕೋಸ್ಕರ ಹೋದ್ಲು. ಅರೇ, ಏನ್ ಚಿಚು, ಏನಾಯ್ತು, ತುಂಬಾ ಬೇಜಾರಲ್ಲಿದ್ಯಾ? ಏನಿಲ್ಲಮ್ಮ, ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ. ನೀವು ನನಗೆ ಸ್ವಲ್ಪ ಹಣ ಕೊಟ್ರೆ ದೊಡ್ಡ ಉಪಕಾರ ಆಗುತ್ತೆ ನನಗೆ. ಹಾ, ಇದೇನಿದು, ಇನ್ನು ನೀನು ಕೆಲ್ಸಾನೇ ಶುರು ಮಾಡಿಲ್ಲ, ಅಷ್ಟ್ ಬೇಗ ಹಣ ಕೇಳಿದ್ರೆ ಹೇಗೆ? ಇಲ್ಲಮ್ಮ, ಮಕ್ಕಳು ಸ್ಕೂಲ್ ಫೀಸ್ ಕಟ್ಬೇಕು. ಮಕ್ಕಳು ಅಂತ ಹೇಳ್ತಾ ಇದೀಯ, ಸರಿ, ನಾನು ಇವಾಗ ಆ ಹಣ ಕೊಡ್ತೀನಿ. ಆದ್ರೆ ತಿಂಗಳು ಮುಗಿದ ಮೇಲೆ ಸಂಬಳ ಹಣ ಕೊಡಲ್ಲ, ಆವಾಗ ನನ್ನ ಹತ್ರ ಹಣ ಕೇಳ್ಬಾರ್ದು. ತುಂಬಾ ಧನ್ಯವಾದ ಅಮ್ಮ. ಹಾಗೆ ಮಹಿಹದ್ದು ಚಿಚುಕಾಗಿಯ ಹತ್ರ ಹಣ ಕೊಟ್ಟು ಕಳಿಸಿದ್ಲು. ಚಿಚುಕಾಗೇನು ಆ ಹಣ ತಗೊಂಡು ಹೋಗಿ ಮಕ್ಕಳಿಗೆ ಕಟ್ಟಬೇಕಾಗಿರುವ ಸ್ಕೂಲ್ ಫೀಸ್ ಅನ್ನ ಕಟ್ಟಿದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಕೊನೆಗೆ ದೀಪಾವಳಿ ಹಬ್ಬನೂ ಬಂತು. ಅಮ್ಮ ಅಮ್ಮ, ಈ ಸಲ ದೀಪಾವಳಿಗೆ ನನಗೆ ತುಂಬಾ ಪಟಾಕಿಗಳು ಬೇಕು. ಹೌದಮ್ಮ, ನನಗೂ ತುಂಬಾ ಪಟಾಕಿಗಳು ಬೇಕು. ಆಮೇಲೆ ನನಗೆ ಕೆಂಪು ಬಣ್ಣದಲ್ಲಿ ಡ್ರೆಸ್ ಬೇಕಮ್ಮ. ಆಮೇಲೆ ಒಂದು ವಾಚ್ ಬೇಕು. ಅಮ್ಮ, ನನಗೆ ಬಿಳಿ ಬಣ್ಣದಲ್ಲಿ ಡ್ರೆಸ್ ಬೇಕು. ಹೀಗೆ ಮಕ್ಕಳಿಬ್ರು ಅವ್ರಿಗೇನೇನು ಬೇಕೋ ಅದನ್ನೆಲ್ಲ ಲಿಸ್ಟ್ ಹಾಕಿ ಚಿಚುಕಾಗಿಯ ಹತ್ರ ಹೇಳ್ತಾ ಇದ್ರು. ದೇವ್ರೆ, ಈಗಾಗಲೇ ಸಂಬಳ ಹಣನ ತಗೊಂಡು ನಾನು ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಿದ್ದೀನಿ. ಆದ್ರೆ ಮಕ್ಕಳು ನೋಡಿದ್ರೆ ದೀಪಾವಳಿ ಹಬ್ಬಕ್ಕೆ ಇದು ಬೇಕು ಅದ್ ಬೇಕು ಅಂತ ಕೇಳ್ತಾ ಇದ್ದಾರೆ. ನಾನಿನ್ನು ಏನ್ ಮಾಡೋದು? ಹಾಗಂತ ಚಿಚುಕಾಗೆ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಅದೇ ಬೇಜಾರಿನಲ್ಲಿ ಅವಳು ಮಹಿಹದ್ದಿನ ಮನೆಗೆ ಹೋದ್ಲು. ಬಂದ್ಯಾ ಚಿಚು? ಬಾಬಾ, ನಾಳೆ ಹಬ್ಬ ಅಲ್ವಾ, ಮನೇಲಿ ತುಂಬಾ ಕೆಲಸ ಇದೆ. ಮೊದಲು ನೀನು ಮನೆನೆಲ್ಲ ಕ್ಲೀನ್ ಮಾಡ್ಬಿಡು, ಆಮೇಲೆ ಹಬ್ಬಕ್ಕೆ ಸುಮಾರು ತಿಂಡಿಗಳು ಮಾಡ್ಬೇಕು. ಹಾ, ಮಾಡ್ತೀನಮ್ಮ. ಆದ್ರೆ? ಹಾ, ಆದ್ರೇನಾ? ಏನದು ಆದ್ರೆ? ಅಮ್ಮ, ನೀವು ಬರೋ ತಿಂಗಳು ನನಗೆ ಸಂಬಳ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇವತ್ ಮಾತ್ರ ಒಂದು 100 ರೂಪಾಯೋ 200 ರೂಪಾಯೋ ಕೊಡ್ತೀರಾ? ಹೋಗುವಾಗ ಮಕ್ಕಳಿಗೆ ಪಟಾಕಿ ತಗೊಂಡು ಹೋಗ್ಬೇಕು. ಅರೆ, ಏನ್ ಚಿಚಿ ಇದು, ಯಾವಾಗ ನೋಡಿದ್ರು ಹಣ ಕೇಳ್ತೀಯಾ? ಹೀಗೆ ನಾನು ಹಣ ಕೊಡ್ತಾನೆ ಹೋದ್ರೆ ನಾಳೆ ನಿನಗೆ ಅದೇ ಅಭ್ಯಾಸ ಆಗ್ಬಿಡಲ್ವಾ? ಇಲ್ಲಿ ನೋಡ್ ಚಿಚು, ನಾನು ತಿಂಗಳು ಮುಗಿದ್ಮೇಲೆ ಹಣ ಕೊಡೋದು, ಇವಾಗ ಕೊಡಕ್ಕಾಗಲ್ಲ. ಹಾಗೆ ಮಹಿಹದ್ದು ಹಣ ಕೊಡ್ಲಿಲ್ಲ ಅನ್ನೋದ್ರಿಂದ ಪಾಪ ಚಿಚು ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ಅವಳಿಗೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ಲಿಲ್ಲ. ಅದೇ ಬೇಜಾರಲ್ಲಿ ಅವಳು ಹೊರಗಡೆ ಹೋಗಿ ಕೂತ್ಕೊಂಡು ಬಟ್ಟೆ ಒಗಿತಾ ಇದ್ಲು. ಆ ಸಮಯದಲ್ಲಿ ನಾಳೆ ದೀಪಾವಳಿ ಹಬ್ಬ ಅನ್ನೋದ್ರಿಂದ ಮಹಿಹದ್ದು ಅವಳ ಮನೆಯಲ್ಲಿ ದೀಪ ಕಚ್ಚಿದ್ಲು. ಆದ್ರೆ ಇದ್ದಕ್ಕಿದ್ದಂತೆ ಆ ದೀಪದಲ್ಲಿದ್ದ ಬೆಂಕಿ ಮಹಿಹದಿನ ದೇಹಕ್ಕೆ ಅಂಟ್ಕೊಳ್ತು. ಮಹಿ ಏನ್ ಮಾಡ್ದು ಅಂತ ಗೊತ್ತಿಲ್ಲದೆ ತುಂಬಾನೇ ಒದ್ದಾಡ್ತಿದ್ಲು. ಅಯ್ಯಯ್ಯೋ, ನನ್ನನ್ ಕಾಪಾಡಿ, ಯಾರಾದ್ರೂ ನನ್ನನ್ ಕಾಪಾಡಿ. ಹಾಗಂತ ಮಹಿ ಒದ್ದಾಡ್ತಾ ಇದ್ದಾಗ ಚಿಚುಕಾಗೆ ಅವಳ ಮೇಲೆ ನೀರ್ ಹಾಕಿದ್ಲು. ಹಾಗೆ ಬೆಂಕಿಯಿಂದ ಅವಳನ್ನ ಕಾಪಾಡಿದ್ಲು. ಚಿಚು, ತುಂಬಾ ಧನ್ಯವಾದ. ಇವತ್ ನೀನ್ ಮಾತ್ರ ಇಲ್ಲ ಅಂದ್ರೆ ನನ್ ಜೀವ ಏನಾಗ್ತಿತ್ತೋ ಏನೋ. ತಗೋ ಈ ಹಣ ಹಿಡ್ಕೋ, ಇದ್ರಲ್ಲಿರೋ ಹಣದಲ್ಲಿ ಮಕ್ಳಿಗೆ ಏನ್ ಬೇಕೋ ಅದನ್ನ ತಗೊಂಡ್ ಹೋಗು. ಹಣಕ್ಕೋಸ್ಕರ ನಾನ್ ನಿಮ್ಗೆ ಸಹಾಯ ಮಾಡ್ಲಿಲ್ಲ ಅಮ್ಮ. ಪರವಾಗಿಲ್ಲ, ನಾನ್ ಕೊಡುವಾಗ ಬೇಡ ಅಂತ ಹೇಳ್ಬಾರ್ದು. ಹಾಗಂತ ಹೇಳಿ ಮಹಿಹದ್ದು ಚಿಚುಕಾಗಿಗೆ ಸ್ವಲ್ಪ ಹಣ ಕೊಟ್ಟಿತ್ತು. ಚಿಚುಕಾಗೇನು ಆ ಹಣದಲ್ಲಿ ಮಕ್ಳಿಗೇನ್ ಬೇಕೋ ಅದೆಲ್ಲಾನೂ ತಗೊಂಡ್ ಹೋದ್ಲು. ಆಮೇಲೆ ಸಂಜೆ ಸಮಯ ಮನೆಯ ಹೊರಗಡೆ ದೀಪ ಕಚ್ಚಿ ತುಂಬಾ ಅಲಂಕಾರ ಮಾಡಿದ್ಲು. ಮಕ್ಳೆಲ್ರು ಕೂಡ ತಾಯಿ ತಗೊಂಡ್ ಬಂದಿರುವ ಪಟಾಕಿಗಳನ್ನ ನೋಡಿ, ಬಟ್ಟೆನ ನೋಡಿ ತುಂಬಾ ಸಂತೋಷವಾಗಿ ಹಬ್ಬ ಆಚರಿಸಿದ್ರು. ಕೊನೆಗೆ ಮದುವೆಯಾಗಿ ಮಗು ಇರುವ ಇನ್ನೊಬ್ಬನ ಜೊತೆ ಮದುವೆ ಆಯ್ತು.
ಅವನಿಗೆ ಕಪ್ಪಾಗಿರೋ ಒಂದ್ ಮಗುನೂ ಇತ್ತು. ಆ ಮಗುನ ಕಂಡ್ರೇನೆ ಟುನಿಗೆ ಇಷ್ಟ ಇಲ್ಲ, ಯಾಕಂದ್ರೆ ಆ ಮಗು ತುಂಬಾನೇ ಕಪ್ಪಾಗಿರೋದ್ರಿಂದ. ಆದ್ರೆ ಏನೂ ಮಾಡಕ್ಕಾಗ್ಲಿಲ್ಲ. ಹೀಗಿರುವಾಗ ಕೆಲವು ದಿನಗಳ ನಂತರ ಟುನಿಗೂ ಒಬ್ಳು ಅಂದವಾದ ಮಗಳು ಹುಟ್ಟಿದ್ಲು. ಅವಳು ನೋಡಕ್ಕೆ ತುಂಬಾ ಬಿಳಿಯಾಗಿ ಮುದ್ದಾಗಿದ್ಲು. ಆ ಮಗು ಹುಟ್ಟಿದ ದಿನದಿಂದ ಕಪ್ಪಾಗಿರುವ ಆ ಇನ್ನೊಂದು ಮಗುನ ಟುನಿ ಸಿಕ್ಕಾಪಟ್ಟೆ ಬೈತಾನೆ ಇದ್ಲು. ಯಾಕಮ್ಮ ಯಾವಾಗ್ಲೂ ಮನೇಲೆ ಕೂತ್ಕೊಂಡಿರ್ತೀಯ? ಹೊರಗಡೆ ಹೋಗಿ ಎಲ್ಲಾದ್ರೂ ಸಾಯ್ಬೋದಲ್ವಾ? ನಿಮ್ಮ ಅಪ್ಪ ಅಮ್ಮ ಮಂಚದಲ್ಲಿ ಮಲ್ಗಿ ಎಷ್ಟು ದಿನ ಅಂತ ಆಯ್ತು? ಪಾಪ ರೋಗ ಬಂದು ಬಿದ್ದಿದ್ದಾರೆ ತಾನೆ? ಹೊರಗಡೆ ಎಲ್ಲಾದ್ರೂ ಹೋಗಿ ಹಣ ಸಂಪಾದನೆ ಮಾಡ್ಕೊಂಡ್ ಬರೋದು? ಹೀಗೆ ಮನೇಲೆ ಕೂತ್ಕೊಂಡಿದ್ರೆ ಎಲ್ಲಾನು ಬಂದ್ಬಿಡುತ್ತಾ? ಹಾಗಲ್ಲ ಚಿಕ್ಕಮ್ಮ, ನಾನು ಹೊರಗಡೆ ಹೋಗಿ ಕೆಲ್ಸ ಕೇಳಿದ್ರೆ ಯಾರು ಕೆಲ್ಸ ಕೊಡ್ತಾ ಇಲ್ಲ. ಯಾಕಂತ ಕೇಳಿದ್ರೆ ನನ್ ಚಿಕ್ಕ ಹುಡುಗಿ ಅಂತೆ. ಓಹೋಹೋ, ನೀನು ಚಿಕ್ಕ ಹುಡುಗಿನಾ? ಇನ್ ಯಾರಾದ್ರೂ ಆತರ ಹೇಳಿದ್ರೆ ನಾನ್ ಚಿಕ್ಕ ಹುಡುಗಿ ಅಲ್ಲ, ನನಗೆ ಕೆಲ್ಸ ಕೊಡಿ ಅಂತ ಕೆಲ್ಸ ಮಾಡ್ಕೊಂಡ್ ಬಾ. ಅದಕ್ಕೆ ಆ ಕಪ್ಪು ಮಗು ಸರಿ ಅಂತ ಕೆಲ್ಸ ಹುಡ್ಕೊಂಡು ಹೊರಗಡೆ ಹೋದ್ಲು. ಅವಾಗ ಒಂದ್ ಜಾಗದಲ್ಲಿ ಲೂಸಿ ಪಾರಿವಾಳ ನಿಂತ್ಕೊಂಡು ಈ ರೀತಿ ಹೇಳ್ತಾ ಇತ್ತು. ಬರ್ಬೇಕಮ್ಮ ಬರ್ಬೇಕು, ತಾಜಾ ತಾಜಾ ಬಿರಿಯಾನಿ ಇವಾಗಷ್ಟೇ ಬಿಸಿ ಬಿಸಿಯಾಗಿ ಮಾಡಿದೀನಿ, ಬರ್ಬೇಕಮ್ಮ ಬರ್ಬೇಕು ಹಾಗಂತ ಜೋರಾಗಿ ಕರಿತಾ ಇತ್ತು. ಆವಾಗ ಆ ಕಪ್ಪು ಮಗು ಆಳ್ ಹತ್ರ ಬಂತು. ನನಗೇನಾದ್ರೂ ಕೆಲ್ಸ ಇದ್ರೆ ಕೊಡ್ತೀರಾ? ನಾನು ಕೆಲ್ಸ ಮಾಡ್ತೀನಿ, ಹಣ ಸ್ವಲ್ಪ ಕೊಟ್ರೆ ಪರವಾಗಿಲ್ಲ, ಆದ್ರೆ ಕೆಲ್ಸ ಮಾತ್ರ ಕೊಡಿ. ಅಯ್ಯೋ ನೀನ್ ಬೇರೆ ಯಾಕಮ್ಮ, ನಾನೇ ಇಲ್ಲಿ ನೊಣ ಓಡಿಸ್ತಾ ಇದ್ದೀನಿ, ಇದ್ರಲ್ಲಿ ನಾನ್ ಇಲ್ಲಿಂದ ಅಂತ ನಿನಗೆ ಕೆಲ್ಸ ಕೊಡೋದು? ಬೇರೆಲ್ಲಾದ್ರೂ ಹೋಗಿ ಕೆಲ್ಸ ಹುಡ್ಕೋಮ್ಮ. ನಾನು ಎಲ್ಲಾ ಕಡೆನೂ ಕೆಲ್ಸ ಕೇಳಿ ಇಲ್ಲ ಅನ್ನೋದ್ರಿಂದಾನೇ ನಿಮ್ ಹತ್ರ ಬಂದ್ ಕೇಳ್ತಿರೋದು. ದಯವಿಟ್ಟು ಕೆಲ್ಸ ಕೊಡಿ, ಇಲ್ಲಾಂದ್ರೆ ನಮ್ ಚಿಕ್ಕಮ್ಮ ನನ್ನನ್ನ ಹೊಡಿತಾರೆ. ಅಯ್ಯೋ ಇಲ್ಲಿ ಕೆಲ್ಸ ಏನೂ ಇಲ್ಲಮ್ಮ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ಇಲ್ಲ, ನಾನು ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ. ಚಿಕ್ಕ ವಯಸ್ಸಿನ ನಮ್ಮ ಮನೇಲಿ ಅಡಿಗೆ ಮಾಡೋದೆಲ್ಲ ನಾನೇ, ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಅಯ್ಯೋ ಎಷ್ಟು ಸಲ ಅಂತಮ್ಮ ಹೇಳೋದು, ನಿನಗೆ ನನ್ನಿಂದ ಇಲ್ಲಿ ಕೆಲ್ಸ ಹಾಕಿ ಕೊಡಕ್ಕಾಗಲ್ಲ, ದಯವಿಟ್ಟು ಹೋಗಮ್ಮ. ಹಾಗಂತ ಲೂಸಿ ಹೇಳಿದ್ರಿಂದ ಬೇರೆ ದಾರಿ ಇಲ್ಲದೆ ಪಾಪ ಆ ಕಪ್ಪು ಮಗು ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಹಾಗೆ ಮನೆಗೆ ಹೋಗಿ ಅವಳ ಚಿಕ್ಕಮ್ಮನ ಹತ್ತಿರ ಈ ರೀತಿ ಹೇಳಿದ್ಲು. ಚಿಕ್ಕಮ್ಮ, ನೀನು ಹೇಳಿದ ಹಾಗೇನೆ ಸುಮಾರು ಪ್ರಯತ್ನಗಳನ್ನ ನಾನು ಮಾಡಿದೆ, ಆದ್ರೆ ಯಾರು ನನಗೆ ಕೆಲ್ಸಾನೇ ಕೊಡ್ತಾ ಇಲ್ಲ. ಹಾಗಂತ ಮಗು ಹೇಳಿದನೆ ಕೇಳಿ ಟೊನಿಗೆ ತುಂಬಾನೇ ಕೋಪ ಬಂತು. ಯಾರು ನಿನಗೆ ಕೆಲ್ಸ ಕೊಡ್ಲಿಲ್ವಾ? ನಿನ್ನ ಹೀಗಲ್ಲ ಕಣೆ. ಹಾಗಂತ ಹೇಳಿ ಅವಳನ್ನ ಸಿಕ್ಕಾಪಟ್ಟೆ ಹೊಡೆದ್ಲು. ಪಾಪ ಅವಳು ಅಳ್ತಾ ಇದ್ಲು. ಮರ್ಯಾದೆಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದ್ರೆ ಸರಿ, ಇಲ್ಲಾಂದ್ರೆ ಈ ಮನೆಯಲ್ಲಿ ನಿನಗೆ ಜಾಗನೇ ಇಲ್ಲ. ಆವಾಗ ಆ ಮಗು ಅಳುತ್ತಾ, ಯಾಕ್ ಚಿಕ್ಕಮ್ಮ ನಾನ್ ಮಾತ್ರ ಕೆಲ್ಸಕ್ ಹೋಗ್ಬೇಕು? ನಿಮಗೂ ಒಬ್ಳು ಮಗಳಿದ್ದಾಳೆ, ಅವಳನ್ನ ಕೆಲ್ಸಕ್ ಹೋಗ ಕೇಳಿ ನೀವ್ ಯಾಕ್ ಹೇಳ್ತಾ ಇಲ್ಲ? ನನ್ನನ್ ಮಾತ್ರ ಯಾಕ್ ಕೆಲ್ಸಕ್ ಹೋಗು ಅಂತೀರಾ? ಏನು, ನನ್ ಮಗಳನ್ನ ಕೆಲ್ಸಕ್ ಹೋಗು ಅಂತ ಹೇಳ್ತೀಯಾ? ಅವಳು ಯಾಕೆ ಕೆಲ್ಸಕ್ ಹೋಗ್ಬೇಕು ನೋಡು, ಅವಳು ನೋಡಕ್ಕೆ ಎಷ್ಟು ಅಂದವಾಗಿದ್ದಾಳೆ ಅಂತ. ಅವಳ ಕಾಲಡಿಗೆನೆ ಎಲ್ಲ ಬಂದು ಬೀಳುತ್ತೆ, ಯಾಕಂದ್ರೆ ಅವಳಿಗೆ ಕೆಲ್ಸ ಮಾಡಕ್ಕೆ ನಿಮ್ಮಂತವ್ರು ಇರ್ತಾರೆ ಅಲ್ವಾ, ಅದಕ್ಕೆ ಹೇಳ್ತಾ ಇರೋದು. ಹಾಗಂತ ಹೇಳಿ ಅವಳನ್ನ ತುಂಬಾನೇ ಗಾಯ ಮಾಡಿದ್ಲು. ಪಾಪ ಅವಳು ಅಳುತ್ತಾ ಮಂಚದಲ್ಲಿದ್ದ ತಂದೆ ಹತ್ರ ಹೋದ್ಲು. ಅಪ್ಪ, ಯಾಕಪ್ಪ ನನ್ಗೊಂದು ಒಳ್ಳೆ ಅಮ್ಮನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಈ ರೀತಿ ಒಬ್ರು ರಾಕ್ಷಸಿನ ಕರ್ಕೊಂಡ್ ಬಂದಿದೀಯ? ಕಪ್ಪಾಗಿ ಹುಟ್ಟಿದ್ದು ನಾನ್ ಮಾಡಿದ ತಪ್ಪ? ಹಾಗಂತ ಅವಳು ಕೇಳಿದಾಗ ಅವಳ ತಂದೆ ಬೇಜಾರಿಂದ ಈ ರೀತಿ ಹೇಳಿದ್ರು. ಬೇಜಾರ್ ಮಾಡ್ಕೊಳ್ಬೇಡಮ್ಮ, ಆ ದೇವರು ಎಲ್ಲಾನು ನೋಡ್ತಾ ಇದ್ದಾನೆ, ಖಂಡಿತ ನಿನಗೆ ಒಂದು ಒಳ್ಳೆ ದಿನ ಬರುತ್ತೆ ಹಾಗಂತ ಹೇಳ್ದ. ಹಾಗೆ ಕೆಲವು ದಿನಗಳು ಕಳೆದವು. ಪುನಃ ಒಂದಿನ ಆ ಕಪ್ಪು ಮಗು ಲೂಸಿ ಪಾರಿವಾಳನ ನೋಡೋದಕ್ಕೋಸ್ಕರ ಅವಳ ಅಂಗಡಿಗೆ ಬಂತು. ಏನಮ್ಮ ಇದು, ಯಾಕಮ್ಮ ನನ್ನನ್ ಸುತ್ತಾನೆ ಬರ್ತಾ ಇದೀಯಾ? ನನ್ ಕೆಲ್ಸ ಇಲ್ಲ ಅಂತ ಹೇಳ್ದೆ ಅಲ್ಲ, ಬೇರೆ ಎಲ್ಲಾದ್ರೂ ಹೋಗಿ ಕೆಲ್ಸ ಹುಡ್ಕೋಮ್ಮ. ನನಗೆ ನೀವು ಒಂದು ಅವಕಾಶ ಕೊಟ್ಟ ನೋಡಿ, ಈ ಹೋಟೆಲ್ ಅಭಿವೃದ್ಧಿಗೆ ನನ್ನಿಂದ ಆದಷ್ಟು ಸಹಾಯನ ನಾನ್ ಮಾಡ್ತೀನಿ, ಹಾಗಾಗಿಲ್ಲಂದ್ರೆ ನಾನೇ ಹೋಗ್ಬಿಡ್ತೀನಿ ಹಾಗಂತ ಹೇಳಿದಾಗ ಲೂಸಿ, ಸರಿ ನಿನಗೆ ಒಂದು ಅವಕಾಶ ಕೊಡ್ತೀನಿ, ನಿನಗೇನ್ ಬರುತ್ತೋ ಅದನ್ನ ಹೋಗಿ ಮಾಡು. ಅದಕ್ಕೆ ಅವಳು ಸರಿ ಅಂತ ಹೇಳಿ ಅಡಿಗೆ ಮನೆಯೊಳಗಡೆ ಹೋಗಿ ಅಡಿಗೆ ಕೆಲ್ಸಾನು ಮಾಡಕ್ಕೆ ಶುರು ಮಾಡಿದ್ಲು. ಆಮೇಲೆ ಅವಳು ಮಾಡಿದ ಆಹಾರ ಪದಾರ್ಥನ ಲೂಸಿ ಹತ್ರ ಕೊಟ್ಟು ಟೇಸ್ಟ್ ಮಾಡಿ ನೋಡಿ ಅಂತ ಹೇಳಿದ್ಲು. ಅದನ್ನು ರುಚಿ ನೋಡಿದ ಲೂಸಿ, ಅರೆ ಪರವಾಗಿಲ್ವೇ, ಈ ಆಹಾರ ತುಂಬಾ ಚೆನ್ನಾಗಿದೆ, ಇದನ್ನ ಯಾರಾದ್ರೂ ಒಬ್ರು ಒಂದ್ಸಲ ತಿಂದ್ರೆ ಪುನಃ ಬೇಕು ಬೇಕು ಅಂತ ಕೇಳ್ತಾರೆ, ಆದ್ರೆ ಆಹಾರ ಏನೋ ಚೆನ್ನಾಗಿದೆ, ಕಸ್ಟಮರ್ಸ್ನ ಇಲ್ಲಿಗೆ ಬರ್ಸೋದ್ ಮಾತ್ರ ಹೇಗೆ ಹಾಗಂತ ಕೇಳಿದ್ಲು.
ಕಸ್ಟಮರ್ಗಳು ಖಂಡಿತ ಅವರಾಗಿನೇ ಬರ್ತಾರೆ. ಹಾಗಂತ ಹೇಳಿ ಆ ಮಗು ಅವಳ ಅಡಿಗೆ ಮಾಡಿದ ಪದಾರ್ಥದಿಂದ ಸ್ವಲ್ಪ ಪದಾರ್ಥನ ತಗೊಂಡು ಹೋಗಿ ಅಡವಿಯ ಮಧ್ಯದಲ್ಲಿದ್ದ ಒಂದು ಮರದ ಕೆಳಗಡೆ ಅದನ್ನ ಇಟ್ಟು ಅದೇ ಮರದ ಮೇಲೆ ಅವಳು ಹೋಗಿ ಕೂತ್ಕೊಂಡ್ಲು. ಆ ಸಮಯದಲ್ಲಿ ಆ ಕಡೆ ಬರ್ತಾ ಇದ್ದ ಮಹಿ ಹದ್ದು, ಚೋಟು ಅನ್ನುವ ಗಿಳಿ, ಚಿಚು ಅನ್ನುವ ಕಾಗೆ ಮೂರು ಪಕ್ಷಿಗಳು ಅಲ್ಲಿದ್ದ ಆಹಾರ ಪದಾರ್ಥನ ನೋಡಿದ್ರು. ಏನಪ್ಪ ಇದು ಅಂತ ಆಶ್ಚರ್ಯಪಟ್ರು. ಇದನ್ನ ಇಲ್ಲಿಟ್ಟಿದ್ದು ಯಾರಾಗಿರ್ಬೋದು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾಗ ಆ ಪಾತ್ರೆಯ ಪಕ್ಕದಲ್ಲಿ ಒಂದು ಲೆಟರ್ ಇರೋದನ್ನ ನೋಡಿದ್ರು. ಅದನ್ನ ತೆಗೆದು ಓದಿದ್ರು. ನನಗೆ ಇವತ್ತು ಹುಟ್ಟಿದ ಹಬ್ಬ, ಆದ್ರೆ ನನಗೆ ಗೆಳೆಯರು ಗೆಳತಿಯರು ಅಂತ ಯಾರೂ ಇಲ್ಲ. ಯಾರ ಜೊತೆ ಈ ಹುಟ್ಟಿದ ಹಬ್ಬನ ಸೆಲೆಬ್ರೇಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯಾರಾದ್ರೂ ಬರ್ತಾರೆ ಅಂತ ಅನ್ಕೊಂಡೆ, ಆದ್ರೆ ಯಾರು ಬರ್ಲೇ ಇಲ್ಲ. ಈ ಆಹಾರ ಪದಾರ್ಥನ ವ್ಯರ್ಥ ಮಾಡಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೆ ಇದನ್ನ ಇಟ್ಟಿದ್ದೀನಿ. ಇಷ್ಟ ಇರೋರು ಈ ಆಹಾರನ ತಿನ್ಬೋದು ಹಾಗಂತ ಬರ್ದಿತ್ತು. ಅದನ್ನು ಓದಿ ಆ ಮೂರು ಪಕ್ಷಿಗಳು ಬೇಜಾರು ಮಾಡ್ಕೊಂಡ್ರು. ಪಾಪ, ಆ ಪಕ್ಷಿ ಯಾರಂತ ಗೊತ್ತಿಲ್ಲ ಅಂತ ಅಂದ್ಕೊಂಡು, ಯಾರು ಅಂತ ಗೊತ್ತಾದ್ರೆ ನಾವಾದ್ರೂ ಅವಳಿಗೆ ಗೆಳತಿಯರಾಗ್ಬೋದು ಅಂತ ಅಂದ್ಕೊಂಡ್ರು. ಹಾಗೆ ಅವರೊಳಗಡೆ ಅವರೇ ಮಾತಾಡ್ಕೊಂಡ್ರು. ಹಾಗೇನೆ ಆ ಆಹಾರ ಪದಾರ್ಥನ ತಿಂದು, ಆಹಾ ಇದು ತುಂಬಾನೇ ರುಚಿಯಾಗಿದೆ ಅಂತ ಅವರಲ್ಲಿ ಅವರೇ ಮಾತಾಡ್ಕೊಳ್ತಾ ಇದ್ರು. ಆಹಾ, ಇಷ್ಟು ರುಚಿಯಾದ ಆಹಾರನ ನನ್ನ ಜೀವನದಲ್ಲಿ ನಾನು ಯಾವಾಗ್ಲೂ ತಿಂದಿದ್ದೇ ಇಲ್ಲ. ಆದ್ರೆ ನನಗಿದು ಸಾಕಾಗಿಲ್ಲ, ಇನ್ನೂ ಇನ್ನೂ ಹಸಿವಾಗ್ತಾ ಇದೆ. ಆದ್ರೆ ಈ ಆಹಾರ ಎಲ್ಲಿ ಸಿಗುತ್ತೆ? ಹೌದು, ಇದು ನಿಜವಾಗ್ಲೂ ತುಂಬಾ ರುಚಿಯಾಗಿದೆ, ಆದ್ರೆ ನನಗೂ ಇದು ಇನ್ನೂ ಸ್ವಲ್ಪ ಬೇಕು. ಹಾಗಂತ ಅವರೆಲ್ಲರೂ ಹೇಳಿದ ಹಾಗೇನೆ ಚಿಚುಕಾಗೇನೋ ಹೇಳ್ತು. ಆದ್ರೆ ಇವಾಗ ಈ ಆಹಾರ ಎಲ್ಲಿ ಸಿಗುತ್ತೆ ಅಂತ ಅವ್ರಿಗೆ ಯಾವುದೇ ಒಂದು ಐಡಿಯಾನೂ ಇಲ್ಲ. ಹಾಗಿರುವಾಗ ಅಲ್ಲೇ ಇದ್ದ ಬಿಲ್ಲನ್ನ ನೋಡಿದ್ರು. ಆ ಬಿಲ್ಲಲ್ಲಿ ಇದು ಯಾವ ಅಂಗಡಿಯಿಂದ ತಗೊಂಡಿದ್ದು ಅಂತ ಇರುತ್ತೆ ಅಂತ ಅವರು ತೆಗೆದು ಅದನ್ನ ಓದಿ ನೋಡಿದ್ರು. ಆ ಬಿಲ್ಲಲ್ಲಿ ಆ ಹೋಟೆಲ್ ಹೆಸರು ಏನು ಅಂತ ಇತ್ತು. ಅದನ್ನು ಓದಿ ಅವರು, ಅರೆ ಇಲ್ಲಿವರೆಗೂ ಈ ಹೋಟೆಲಲ್ಲಿ ಸುಮಾರು ಸಲ ತಿಂದಿದ್ದೀವಿ, ಆದ್ರೆ ಇಷ್ಟು ರುಚಿಯಾದ ಆಹಾರನ ನಾವ್ ಇಲ್ಲಿವರೆಗೂ ಆ ಹೋಟೆಲಲ್ಲಿ ತಿಂದಿದ್ದೇ ಇಲ್ವಲ್ಲ. ಸರಿ, ನಾವು ಅಲ್ಲಿಗೆ ಹೋಗೋಣ, ಬನ್ನಿ. ಹಾಗಂತ ಅವರೆಲ್ಲರೂ ಮಾತಾಡ್ತಾ ಇರೋದನ್ನ ಆ ಕಪ್ಪು ಮಗು ಕೇಳಿಸ್ಕೊಳ್ತು. ತಕ್ಷಣ ಅಲ್ಲಿಂದ ಲೂಸಿ ಪಾರಿವಾಳದ ಹೋಟೆಲ್ಗೆ ಹೋದ್ಲು. ಈ ಕಡೆ ಆ ಮೂರು ಪಕ್ಷಿಗಳು ಲೂಸಿ ಪಾರಿವಾಳದ ಹೋಟೆಲ್ಗೆ ಹೋಗಿ ಅಲ್ಲಿದ್ದ ಫುಡ್ಗಳನ್ನ ನೋಡಿ ಆರ್ಡರ್ ಮಾಡಿದ್ರು. ಆವಾಗ ಆ ಕಪ್ಪು ಪಕ್ಷಿ ಅವರೆಲ್ಲರೂ ಆರ್ಡರ್ ಮಾಡಿದ ಆಹಾರನ ತಗೊಂಡ್ ಬಂದ್ ಕೊಟ್ಲು. ಅವರೆಲ್ಲರೂ ಅದನ್ನ ತಿಂದ್ರು. ಆಹಾರ ನಿಜವಾಗ್ಲೂ ತುಂಬಾನೇ ರುಚಿಯಾಗಿದೆ ಅಂತ ಎಲ್ರೂ ಆ ಪಕ್ಷಿನ ಹೊಗಳಿದ್ರು. ಅವರು ಕೂಡ ಹೊಟ್ಟೆ ತುಂಬಾ ತೃಪ್ತಿಯಾಗಿ ಊಟ ಮಾಡಿ ಮನೆಯವ್ರಿಗೂ ಅಲ್ಲಿಂದ ಪಾರ್ಸೆಲ್ ತಗೊಂಡ್ ಹೋದ್ರು. ಮೊದಲನೇ ಸಲ ಅಷ್ಟು ಹಣ ಬಂದಿದ್ದನ್ನ ನೋಡಿ ಲೂಸಿ ಪಾರಿವಾಳ ತುಂಬಾನೇ ಸಂತೋಷಪಟ್ಲು. ಅವರೆಲ್ಲರೂ ಆಹಾರದ ಬಗ್ಗೆ ಹೊಗಳುವಾಗ ನನಗ್ ತುಂಬಾನೇ ಸಂತೋಷ ಆಯ್ತು. ಇದೆಲ್ಲದಕ್ಕೂ ಕಾರಣ ನಿಜವಾಗ್ಲೂ ನೀನ್ ಬಂದಿದ್ದೆ, ನೀನ್ ಮಾಡಿರೋ ಅಡಿಗೆನೆ. ತಗೋ ಈ ಹಣ ನಿನಗೋಸ್ಕರ. ತಪ್ಪ ತಿಳ್ಕೊಳ್ಬೇಡಿ, ಈ ಹಣ ನನಗ್ ಬೇಡ. ಈ ಹೋಟೆಲಲ್ಲಿ ನನಗೆ ಪಾರ್ಟ್ನರ್ಶಿಪ್ ಕೊಡ್ತೀರಾ? ನಾನು ಮೋಸ ಮಾಡೋಳಲ್ಲ, ನಾನು ಖಂಡಿತ ಕೆಟ್ಟವಳಲ್ಲ. ನಿಮಗೆ ನಾನು ಒಳ್ಳೇದೇ ಮಾಡ್ತೀನಿ. ಇದು ನನ್ನ ಸ್ವಂತ ಹೋಟೆಲ್ ಅಂತ ಅಂದ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀನಿ. ಹಾಗಂತ ಮಗು ಹೇಳಿದಾಗ ಲೂಸಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಸರಿ ಅಂತ ಒಪ್ಕೊಂಡ್ಲು. ಹಾಗೆ ಆ ದಿನದಿಂದ ಲೂಸಿ ಹಾಗೂ ಆ ಕಪ್ಪು ಪಕ್ಷಿ ಇಬ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಅನ್ಕೊಳ್ಳದೇ ಇರುವ ಹಾಗೆ ಮೂರು ದಿನಗಳಲ್ಲೇ ಅವರ ವ್ಯಾಪಾರ ಅಭಿವೃದ್ಧಿನ ಹೊಂದಿತ್ತು. ಆ ಅಡವಿಯಲ್ಲಿದ್ದ ಪಕ್ಷಿಗಳು ಎಲ್ರೂ ಅಲ್ಲಿಗೆ ಬಂದು ಆಹಾರ ತಿನ್ನೋದ್ರಿಂದ ಅವರು ಅನ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಹಣ ಅವರಿಗೆ ಸಿಗ್ತಾ ಇತ್ತು. ಹೀಗೆ ದಿನಗಳು ಹೋಗ್ತಾ ಹೋಗ್ತಾ ಅವರು ತುಂಬಾನೇ ಹಣ ಸಂಪಾದನೆ ಮಾಡಿದ್ರು. ಆವಾಗ ಆ ಕಪ್ಪು ಮರಿ ಮನೆಗೆ ಹೋಗಿ ತನ್ನ ತಂದೆನ ಆ ನರಕದಿಂದ ಬಿಡುಗಡೆ ಮಾಡಿ ಹೊರಗಡೆ ಕರ್ಕೊಂಡು ಬಂದ್ಲು. ತಂದೆಗೆ ಮಾಡಬೇಕಾಗಿರೋ ವೈದ್ಯನ ಮಾಡಿ ತಂದೆನ ಗುಣ ಮಾಡಿಸ್ಬೇಕು ಅಂತ ಅವಳು ಮನಸ್ಸಲ್ಲಿ ಅನ್ಕೊಂಡ್ಲು. ಅವಳು ಅನ್ಕೊಂಡ ಹಾಗೇನೆ ತಂದೆನ ಹಾಸ್ಪಿಟಲ್ಗೆ ಸೇರಿಸಿ ಅವನ ಆರೋಗ್ಯನ ಸಂಪೂರ್ಣವಾಗಿ ಗುಣ ಮಾಡಿದ್ಲು. ಇವಾಗ ಅವಳ ತಂದೆ ಸಂಪೂರ್ಣವಾಗಿ ಗುಣ ಆಗಿದ್ರು. ಆದ್ರಿಂದ ಅವ್ರು ಕೂಡ ಅದೇ ಹೋಟೆಲ್ಗೆ ಬಂದು ಅಲ್ಲಿ ಅವರೆಲ್ರಿಗೋಸ್ಕರ ಸಹಾಯನೂ ಮಾಡ್ತಾ ಇದ್ರು. ಇದೇ ಹೀಗಿರುವಾಗ ಈ ಕಡೆ ಟುನಿಯ ಮಗಳು ಟುನಿ ಜೊತೆ ಮಾತಾಡದೇನೆ ಬಿಟ್ಟು ಕೊನೆಗೆ ಅವರ ತಾಯಿಯನ್ನೇ ಬಿಟ್ಟು ಅವಳ ಜೀವನ ನೋಡ್ಕೊಂಡು ಹೊರಗಡೆ ಹೋಗ್ಬಿಟ್ಲು. ಪಾಪ ಟುನಿ ಯಾರು ಇಲ್ದೇ ಇರುವ ಅನಾಥೆಯಾದ್ಲು. ನಾನ್ ಮಾಡಿದ ಪಾಪಕ್ಕೋಸ್ಕರನೇ ಆ ದೇವರು ನನಗೆ ಈ ಶಿಕ್ಷೆ ಕೊಟ್ಟಿದ್ದಾನೆ, ನಾನು ಅನುಭವಿಸ್ಲೇಬೇಕು. ಹಾಗಂತ ಅವಳು ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಆಮೇಲೆ ಅವಳು ಅಳುತ್ತಾ ತನ್ನ ಗಂಡ ಹಾಗೂ ಅವಳ ಮಗಳ ಇರೋ ಜಾಗಕ್ಕೆ ಹೋಗಿ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು,
ಹಾಗಂತ ಆ ಕಪ್ಪು ಪಕ್ಷಿ ಹತ್ರ ಕ್ಷಮಾಪಣೆ ಕೇಳಿದ್ಲು. ಅವಳನು ಅವಳ ಚಿಕ್ಕಮ್ಮನನ್ನ ಕ್ಷಮಿಸೇ ಬಿಟ್ಲು. ಆ ದಿನದಿಂದ ಅವಳು ಕೂಡ ಆ ಹೋಟೆಲಲ್ಲಿ ಕೆಲಸ ಮಾಡಿಕೊಂಡು ಬರೋರ್ ಹತ್ರನೂ ಚೆನ್ನಾಗಿ ಮಾತಾಡ್ಕೊಂಡು ಅವಳ ಜೀವನನ ತುಂಬಾ ಸಂತೋಷವಾಗಿ ಅವ್ರ ಜೊತೆ ಬಾಳ್ತಾ ಇದ್ಲು. ಹೀಗೆ ಅವರಿಗೆ ಸಿಕ್ಕಿದ ಒಂದು ಚಿಕ್ಕ ಅವಕಾಶದಿಂದ ಅವ್ರ ಜೀವನದಲ್ಲಿದ್ದ ಕಷ್ಟಗಳೆಲ್ಲ ದೂರ ಹೋಗಿ ಇವಾಗ ಅವರೆಲ್ಲರೂ ಒಳ್ಳೆ ಸ್ಥಾನದಲ್ಲಿ ನಿಂತ್ಕೊಂಡಿದ್ರು.